ಬಾಯ್ಕಾಟ್ ಮಾಡಿದ್ದಲ್ಲ ಸರ್ ಅವರ ಈ ಸಭೆಯಿಂದ ಹೊರ ಹಾಕಿ ಅಂತ ಹೇಳಿದ್ರು ಪೌರಾಯಕ್ತರು ತಾವೇ ನೋಡಿದಿರಾ ಬೆಳಗ್ಗೆ 11 ಗಂಟೆ ಪ್ರಾರಂಭ ಆಗಬೇಕಾಗಿರುವಂತ ಸಭೆ 11:30ಗೆ ಪ್ರಾರಂಭ ಆಯ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಹಾಜರಾಗಿದ್ವಿ ನಾವು ಈ ಮಧ್ಯದಲ್ಲಿ ನಮಗೆ ವಿಸಿ ಮೀಟಿಂಗ್ ಏನೇ ಇದ್ರೂ ಸಹ ನಾವು ಕಚೇರಿನಲ್ಲಿ ಇದ್ದು ಎಲ್ಲರಿಗೂ ನಮ್ಮ ಸಭೆ ನಡೆಯಬೇಕು ಕಾರ್ಯಕ್ರಮಗಳು ಕೆಲಸಗಳು ನಡೆಯಬೇಕು ಅನ್ನೋ ಉದ್ದೇಶದಿಂದ ನಾವು ಸಹಕಾರ ಕೊಟ್ಟಿವಿ ತಮಗೆ ಗೊತ್ತಿರುತ್ತೆ ಅಜೆಂಡಾ ಎಷ್ಟಿತ್ತು ಅಂತ ಹೇಳಿ ಅಜೆಂಡಾದಲ್ಲಿರೋ ಅಂತ ವಿಚಾರಗಳನ್ನು ಯಾರು ಮಂಡನೆ ಮಾಡಲಿಲ್ಲ ತಮಗಳಿಗೂ ಗೊತ್ತಿರುತ್ತೆ ಬೆಳಗ್ಗೆ 11:30 ಇಂದ ಸಂಜೆ 6:30 ತನಕ ಮೂರು ಅಜೆಂಡಾಗಳ ಬಗ್ಗೆ ಪ್ರಸ್ತಾಪ ಆಗಿದ್ರು ಸಹ ಚರ್ಚೆ ಆಗಿರೋದು ಅಜೆಂಡಾದಲ್ಲಿರೋ ಅಂತ ವಿಚಾರಗಳಂತೂ ಯಾವುದು ಇರಲಿಲ್ಲ ನಿಯಮ ಅರವತ್ತೆರಡರಲ್ಲಿ ಅಡ್ಡ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಅದನ್ನ ಪಾಲಿಸಿ ಮೇಂಟೈನ್ ಮಾಡಬೇಕಾದ್ರೆ ಅಥವಾ ನಾವು ಅದನ್ನ ಹೇಳಬೇಕಾದ್ರೆ ಏನಿದೆ ಅಂತ ಹೇಳ್ತದೆ ಅದು ಯಾವುದು ಪಾಲನೆ ಆಗಲಿಲ್ಲ ಸಬ್ಜೆಕ್ಟ್ಗಳನ್ನು ಬಿಟ್ಟು ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಈಗ ಬಂದಿರೋ ಅಧಿಕಾರಿಗಳನ್ನ ಹಿಡಿತಕ್ಕೆ ತಗೊಳೋದಕ್ಕೆ ಏನೆಲ್ಲ ಪ್ರವೋಕ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ರು ನಾವು ಬೆಳಗ್ಗೆಯಿಂದ ಅದನ್ನ ತುಂಬಾ ಸಮಾಧಾನವಾಗಿ ಎಲ್ಲರೂ ಅದನ್ನ ಕೂತ್ಕೊಂಡು ಅದನ್ನ ಪಾಲನೆ ಮಾಡಿಕೊಂಡು ನಾವು ಆನ್ಸರ್ ಮಾಡ್ಕೊಂಡು ಬರ್ತಾ ಇದ್ವಿ ಬಟ್ ಇಂಥ ಕೇಸ್ ತಾವು ನೋಡಿರ್ತೀರಾ ಮಾರ್ನಿಂಗ್ ನಮ್ಮ ಡಾಟಾ ಎಂಟ್ರಿ ಆಪರೇಟರು ಅಲ್ಲಿರೋ ಒತ್ತಡಕ್ಕೆ ಅವ್ರಿಗೂ ಲೋ ಬಿ ಪಿ ಆಗಿ ಅವರು ಹೋದ್ರು ಅವರು ರೆಸ್ಟ್ ತಗೊಂಡ್ರು ಅವ್ರಿಗೂ ಆಗಲಿಲ್ಲ ಅದು ವಿಷಯ ನಿರ್ವಾಹಕರಿಗೆ ಇದ್ದಿದ್ದಂತ ಒತ್ತಡಕ್ಕೆ ಅವ್ರು ಕೊಡ್ತಾ ಇರೋ ಅಂತ ಮಾತುಗಳಿಗೆ ಇದಕ್ಕೆ ಅವರೂ ಸುಸ್ತಾಗಿ ಅವರೂ ಹೊರಗಡೆ ಹೋಗಿದ್ರು ಅವ್ರ ಕೈಯಲ್ಲೂ ತಡ್ಕೊಳಕಾಗಿಲ್ಲ ಇನ್ ಬಿಟ್ವೀನ್ ಇನ್ನೊಬ್ರು ಯಾರೋ ನಮ್ಮ ಆರ್ ಐ ಇನ್ಚಾರ್ಜ್ ಆರ್ ಐ ಬಂದ್ಬಿಟ್ಟು ಅನಿಲ್ ಅವ್ರು ಬಂದ್ಬಿಟ್ಟು ಮಾತಾಡಿದಾಗೂ ಅವ್ರಿಗೂ ಹೊರಗೆ ಹೋಗಿ ಸಭೆಯಿಂದ ಹೊರಗಡೆ ಹೋಗಿ ನೀವು ಓದ್ತಾ ಇಲ್ಲ ಸರಿಯಾಗಿ ಓದ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಹೇಳಿದ್ರು ಸಭೆಯಲ್ಲಿ ಯಾವ ವಿಚಾರ ಮಂಡನೆ ಆಗಬೇಕು ಏನಿದೆ 1964 ಆಕ್ಟ್ ಅಲ್ಲಿ ಇದು ಯಾವುದು ಪಾಲನೆ ಆಗ್ತಾ ಇರಲಿಲ್ಲ ಪಾಲನೆ ಆಗ್ತಾ ಇಲ್ಲ ದಯವಿಟ್ಟು ಸಭೆಯಲ್ಲಿರೋ ವಿಚಾರಗಳ ಬಗ್ಗೆ ತಾವು ಮಂಡನೆ ಮಾಡಿ ಅಂತಂದ್ರೂ ಅದು ಆಗ್ತಿರ್ಲಿಲ್ಲ ತಮಗೂ ಅದು ಗೊತ್ತಿದೆ ವೈಯಕ್ತಿಕವಾಗಿ ಅಧಿಕಾರಿಗಳನ್ನ ಪೌರಾಯುಕ್ತರನ್ನ ಟಾರ್ಗೆಟ್ ಮಾಡಿಕೊಂಡು ನಮಗೆ ಈ ರೀತಿ ಮಾಡಿರೋದು ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಸಭೆಗಳನ್ನು ನಡೆದಿರಬಹುದು ಮುಂದೂ ನಡೀಬಹುದು ಆದ್ರೆ ಪೌರಾಯುಕ್ತರು ಸದಸ್ಯ ಕಾರ್ಯದರ್ಶಿನೇ ನೀನು ಸಭೆಯಲ್ಲಿ ಇರಬೇಡ ನೀನು ಎದ್ದೋಗಿ ಅಂತ ಯಾರು ಹೇಳೋದಿಲ್ಲ ಅದನ್ನು ಹೇಳಿದ್ದಾರೆ ಅವರು ಸದಸ್ಯರು ಮುಬಾರಕ್ ಅವರು ಹೇಳಿ ಅಧ್ಯಕ್ಷರಿಗೆ ಈ ವಿಚಾರ ಹೇಳ್ತಾರೆ ಅವರು ಅದು ಒಂದೂವರೆ ತಿಂಗಳು ಆದ್ರೂ ಸಹ ಸಮಾನ ಕೆಲಸಗಳು ಮತ್ತೊಂದು ಏನ್ ನಡಿಬೇಕು ಅದ್ ನಡೀತಾ ಇದೆ ಅವ್ರದ್ದು ಖಾತೆ ಮಾತ್ರ ಆಗ್ತಾ ಇಲ್ಲ ಅಂತ ಹೌದು ಖಾತೆ ಆಗ್ತಾ ಇಲ್ಲ ಬಿಕಾಸ್ ಅದು ಏನಿದೆ ಟೆಕ್ನಿಕಲ್ ಪ್ರಾಬ್ಲಮ್ ನಾನು ತಮ್ ಕೊಟ್ಟ ಅಂತಂದ್ರೆ ಅದು ಆಲ್ರೆಡಿ ಬೇರೆಯವ್ರು ಮಾಡಿಟ್ಟು ಹೋಗಿರೋದು ಎಲ್ಲಾದ್ರೂ ಪ್ರಿಂಟ್ ಔಟ್ ಬರ್ದಲೇ ಇರೋದು ಸಹ ನನ್ನ ಕಾಲಾವಧಿಯಲ್ಲಿ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಎನ್ಕ್ವೈರಿಗೆ ಜಿಲ್ಲಾಧಿಕಾರಿಗಳು ಈ ಮುಂಚೆನೆ ಕಳ್ಸಿಕೊಟ್ಟಿದ್ದಾರೆ ಅದು ಹೋಗಿ 2-3 ತಿಂಗಳಾಗಿದೆ ಮೊನ್ನೆ ನಿನ್ನೆ ಬಂದ್ಬಿಟ್ಟು ಅದು ಎನ್ಕ್ವೈರಿಗೆ ಬಂದಿರೋ ಅಂತ ವಿಚಾರ ತಮಗೂ ಗೊತ್ತಿರುತ್ತೆ ಅದು ಆಯ್ತಾ ಸಭೆಯಲ್ಲಿ ನಾವು ಬಾಯ್ಕಾಟ್ ಮಾಡೋ ವಿಚಾರ ಏನೂ ಇಲ್ಲ ಅಲ್ಲಿ ನಾವು ಸಭೆಯನ್ನ ನಿಯಮಬದ್ಧವಾಗಿ ನಡ್ಸ್ಕೊಂಡು ಹೋಗಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿರೋದು ಸಭೆಗೆ ಏನಿರುತ್ತೆ ಸಬ್ಜೆಕ್ಟು ಸಬ್ಜೆಕ್ಟ್ ಅಲ್ದಲೇ ಇರೋದ್ರ ಬಗ್ಗೆ ಮಾತಾಡಿದಾಗ ಕಾರ್ಯಾವಕಾಶ ಕೊಡಿ ಅಂತ ನಾವು ಕೇಳಬೇಕಾಗ್ತದೆ ಕಾರ್ಯಾವಕಾಶ ಕೊಡಿ ವೈಯಕ್ತಿಕವಾಗಿ ಪ್ರವೋಕ್ ಮಾಡಿಬಿಟ್ಟು ನೀವು ಹಿಂಗೆ ಮಾಡಿದ್ದೀರಾ ನೀವು ಯಾಕೆ ಮಾಡಿದ್ದೀರಾ ನೀವೇ ಹಿಂಗೆ ಮಾಡಿದ್ದೀರಾ ಸಬ್ಜೆಕ್ಟೇ ಇಲ್ಲ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಸಲ ಅವ್ರು ಎದ್ದಿಟ್ಕೊಂಡ್ರು ಅನ್ನೋದನ್ನ ತಮಗೆ ಗೊತ್ತು ಮುಬಾರಕ್ ಆಗಿರ್ಬೋದು ಬೇರೆ ಸದಸ್ಯರುಗಳಾಗಿರ್ಬೋದು ಆಸ್ ಎ ಅಧ್ಯಕ್ಷರು ಅವ್ರ ಕರ್ತವ್ಯ ಅದು ಸಬ್ಜೆಕ್ಟ್ ಅನ್ನ ನಡ್ಸ್ಕೊಂಡು ಹೋಗ್ಬೇಕಾಗಿರೋದು ಅವ್ರ ಕರ್ತವ್ಯ ಅದು ನಾವು ಜಸ್ಟ್ ಬರೀ ಸಭೆಯಲ್ಲಿ ಮಂಡನೆ ಮಾಡ್ಬೇಕಾಗಿರೋಂತ ದಾಖಲಾತಿಗಳನ್ನಿಟ್ಟು ನಾವು ಮಂಡನೆ ಮಾಡ್ಬೇಕಾಗ್ತದೆ ಅವ್ರಿಗೆ ತೋರಿಸ್ಬೇಕಾಗ್ತದೆ ಮತ್ತೊಂದು ಏನಾದ್ರು ಕೇಳಿದ್ರೆ ಅವ್ರು ಹೆಲ್ಪಿಗೆ ಮಾಡಿರ್ತೀವಿ ನೀವೇ ನಿಂತ್ಕೊಂಡು ಆನ್ಸರ್ ಮಾಡಿ ನೀವು ತಪ್ಪು ಮಾಡಿದ್ದೀರಾ ಅಧಿಕಾರಿ ನೀನು ಓದ್ತಿರೋ ತಪ್ಪು ನೀವು ಹೊರಗಡೆ ಹೋಗಿ ಇನ್ನೊಬ್ರು ಅಧಿಕಾರಿ ನೀವು ಸ್ಯಾಲ್ರಿ ನಿಮ್ಮ ತಡೆ ಹಿಡೀರಿ ಬಂದಿಲ್ಲ ಮಾತಾಡಿಲ್ಲ ಅವ್ರಿಗೆ ಸ್ಯಾಲ್ರಿ ತಡೆ ಹಿಡೀರಿ ತಾವೇ ನೋಡಿದಿರ ಇಲ್ಲ ನಮ್ಮ ನಾವು ವೈಯಕ್ತಿಕವಾಗಿ ಇದ್ದು ಅನುಭವಿಸಿದ್ರೆ ನೀವು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ ತಮಗಳಿಗೆಲ್ಲರಿಗೂ ಗೊತ್ತಿರೋ ಅಂತ ವಿಚಾರ ಆದ್ರೆ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಇಲ್ಲಿ ಯಾವ್ದೇ ರೀತಿ ಕೆಲಸ ಮಾಡೋದಕ್ಕೆ ಬಹಳ ಕಠಿಣವಾದ ಪರಿಸ್ಥಿತಿನಲ್ಲಿದ್ದಾರೆ
ಯಾವುದೇ ತೊಂದರೆ ಆದರೂ ಕೊನೆಗೆ ಬರೋದು ಕಮಿಷನರ್ ಮೇಲೆ ಬರ್ತದೆ ಹೊರತುನು ಅಧಿಕಾರಿಗಳ ಮೇಲೆ ಬರ್ತದೆ ಹೊರತುನು ವೈಯಕ್ತಿಕವಾದಂತಹ ಎನ್ಕ್ವೈರಿಗಳಾಗಿರಲಿ ಮತ್ತೊಂದಾಗಿರಲಿ ಯಾವುದೇ ಕಾರಣಕ್ಕೂ ಅವರುಗಳ ಮೇಲೆ ಬರೋದಿಲ್ಲ ನಾನು ಎಷ್ಟು ಹುಷಾರಾಗಿ ಕೆಲಸ ಮಾಡಿದ್ರೂ ಎಷ್ಟೊಂದು ತಪ್ಪುಗಳಾಗ ಚಾನ್ಸಸ್ ಇರುತ್ತೆ ಅನ್ನೋ ದೃಷ್ಟಿಯಲ್ಲೇ ನಾವು ಪರಿಶೀಲನೆ ಮಾಡಿ ಕೆಲಸ ಮಾಡಬೇಕಾಗ್ತದೆ ಅಂತ ಸಮಯದಲ್ಲಿ ಇವರು ನೀವು ಖಾತೆ ಮಾಡಿಲ್ಲ ಖಾತೆ ಮಾಡಿಲ್ಲ ಅರ್ಜಿಗಳು ಬಂದಿದೆ ವರ್ಷಾನುಗಟ್ಟಲೆ ಪೆಂಡಿಂಗ್ ಇರೋ ಅರ್ಜಿಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಅಂದ್ರೆ ಸರಿ ತಪ್ಪು ಯಾವುದು ಅಂತ ನೋಡಬೇಕಾಗ್ತದೆ ಈ ಖಾತೆ ಆಗಬೇಕು ಅಂತಂದ್ರೆ ಇಷ್ಟೆಲ್ಲ ಪ್ರೊಸೀಜರ್ಸ್ ಅವರೇ ಹೇಳಿದ್ರು ಸಕಾಲದಲ್ಲಿ ಅಷ್ಟು ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ತಂಗಳಿಗೆ ಹೇಳಿದ್ರು ತಾವು ರೆಕಾರ್ಡ್ ಮಾಡ್ಕೊಳ್ಳೋದಿರಾ ಸಕಾಲದಲ್ಲಿ ನಮಗೆ ಇಷ್ಟು ಅರ್ಜಿಗಳನ್ನು ಅವರು ವಿಲೇವಾರಿ ಮಾಡಿಲ್ಲ ಹಾಗೆ ಅಂತ ಹೇಳಿಬಿಟ್ಟು ಹೇಳಿದ್ರು ಎಷ್ಟು ತಪ್ಪು ಮಾಹಿತಿಯನ್ನು ಸಭೆಗೆ ಮಂಡನೆ ಮಾಡಿದ್ರು ಅದನ್ನ ನಮ್ಮ ಅಧಿಕಾರಿಗಳು ಹೇಳಿದ್ರು ಸಮೇತ ಅವರು ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ ಇವತ್ತು ಅವರು ತಗೊಂಡಿರೋ ಅರ್ಜಿದನ್ನೇ ಹೇಳ್ತಾ ಇದ್ದೀನಿ ಗೊತ್ತುಪಡಿಸಿದ ಕಾಲಗಳನ್ನು ಅವರು ಗಣನೆಗೆ ತಗೊಂಡ್ಬಿಟ್ಟು ಇಷ್ಟು ಅರ್ಜಿ ಬಂದಿದೆ ತಿಂಗಳಿಗೆ ವಿಳಂಬ ಮಾಡಿದ್ದೆಲ್ಲ ಜೀರೋ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ ಸಭೆಗೆ ತಪ್ಪು ಮಾಹಿತಿ ಅಧಿಕಾರಿಗಳಿಗೆ ಅವರ ಕರ್ತವ್ಯ ನಿರ್ಲಕ್ಷ್ಯ ಮಾಡಿದಿರಾ ಅಥವಾ ಪೌರಾಯುಕ್ತರು ಕೆಲಸ ಮಾಡಿಲ್ಲ ಇದರಲ್ಲಿ ಏನಿದೆ ಏನು ಕಂಡು ಬರ್ತಾ ಇದೆ ಇದು ಏನಿದೆ ಇದು ಗೊತ್ತುಪಡಿಸಿದ ಕಾಲ ಅಂತಿದೆ ಗೊತ್ತುಪಡಿಸಿದ ಕಾಲ ಅಂತಿದೆ ಅದನ್ನ ಅವರು ಗಣನೆ ತಗೊಂಡು ನೀವು ಇದನ್ನ ತಗೊಂಡಿದ್ದೀರಾ ನೀವು ಇದನ್ನ ಕೆಲಸ ಮಾಡಿಲ್ಲ ನೋಡಿ ಇಷ್ಟು ಅರ್ಜಿ ಬಂದಿದೆ ನೀವು ಮಾಡಿಲ್ಲ ಅಂತ ಇದು ತಪ್ಪು ಮಾಹಿತಿ ನಾವು ಅದನ್ನು ಹೇಳಬಾರದು ಅಧ್ಯಕ್ಷರ ಗಮನಕ್ಕೆ ತಂದ್ವಿ ಸಭೆ ಗಮನಕ್ಕೂ ತಂದಿದ್ದೀವಿ ಇಷ್ಟಿದ್ಮೇಲೆ ನೀವು ಮತ್ತೆ ಹೇಳ್ತಾರೆ ವ್ಯವಹರಿಸಿದಿರಾ ಅಂತ ವ್ಯವಹಾರ ಅಂದ್ರೆ ಏನು ಕೊಡೋದು ತಗೊಳ್ಳೋದು ಆದ್ರೆ ವ್ಯವಹಾರ ಅಲ್ವಾ ಎಸ್ ಎಸ್ ಟ್ಯಾಕ್ಸ್ ಒಬ್ರು ಕಟ್ಟಿದ್ದಾರೆ ಅದು ತಮಗೂ ಗೊತ್ತಿರುತ್ತೆ ಎಂಟನೇ ತಿಂಗಳಲ್ಲಿ ಚಲನೆ ಹಾಕಿದ್ದಾರೆ ಒಂಬತ್ತನೇ ತಿಂಗಳಲ್ಲಿ ಬಂದು ಕಟ್ಟಿದ್ದಾರೆ ನಾನು ಬಂದಿದ್ದು ಒಂಬತ್ತನೇ ತಾರೀಕು ಅಲ್ವಾ ಅವರು ಇಪ್ಪತ್ತಕ್ಕೋ ಮೂವತ್ತಕ್ಕೋ ಯಾವತ್ತೋ ಕಟ್ಟಿದ್ದಾರೆ ಅಮೌಂಟ್ ಅಲ್ವಾ ಸೊ ಕಟ್ಟಿರೋದು ಎಸ್ ಎಸ್ ಅಂದ್ರೇನು ಸೆಲ್ಫ್ ಅಸೆಸ್ಮೆಂಟ್ ನನಗೆ ನಾನು ನನ್ನ ಇರೋಂತ ಆಸ್ತಿ ಬಗ್ಗೆ ನಾನು ಹೇಳಿಕೆ ಕೊಟ್ಬಿಟ್ಟು ನಾನು ಅದನ್ನು ಕಟ್ಟೋ ಅಂತ ವಿಚಾರ ಇರೋದು ನಾನು ಅದಕ್ಕೆ ಅವ್ರು ಹೇಳ್ತಾರೆ ಅಬ್ಜೆಕ್ಷನ್ ಅಂತ ನಮ್ ಸರ್ವೆ ನಂಬರ್ ಅಲ್ಲಿ ಇಲ್ಲ ಅಂದ್ರೆ ನಾವು ವಾಪಸ್ ಮಾಡ್ಬೋದು ಅದನ್ನ ನಮ್ ಗಮನಕ್ಕೆ ಬಂದಿಲ್ಲ ಅಂತ ನಾನು ಹೇಳಿದ್ದೀನಿ ಹೊರತಿನ ನಾನು ಕ್ರಮ ವಹಿಸಲ್ಲ ಅಂತ ನಾನು ಹೇಳಿಲ್ಲ ಅವ್ರ ಗಮನಕ್ಕೆ ಇವಾಗ ಬಂದಿದ್ಯಾ ಮುಂಚಿತವಾಗಿ ಇತ್ತ ನನಗೆ ಗೊತ್ತಿಲ್ಲ ನನ್ ಗಮನಕ್ಕೆ ಇವಾಗ ಸಬ್ಜೆಕ್ಟ್ ಇಲ್ದಲೇ ಇದ್ರು ತಂದಿದ್ರು ಹೇಳ್ತಾ ಇದ್ದೀನಿ ಆಯ್ತು ಮಾಹಿತಿ ತರ್ಸ್ಕೊಂಡಿದ್ದೀನಿ ಸೊ ಬಂದಾಗ ಅದು ಏನಾದ್ರು ಸರ್ವೆ ನಂಬರ್ ನಮ್ಮ ವ್ಯಾಪ್ತಿನಲ್ಲಿ ಇಲ್ಲ ಅಂದ್ರೆ ನಾವು ಏನ್ ಕ್ರಮ ವಹಿಸ್ಬೋದು ನಾವು ಅದನ್ನ ಮಾಡ್ತೀವಿ ಅಂತಾನು ಹೇಳಿದೀವಿ ಅದಾದ್ಮೇಲೆ ನೀವು ವ್ಯವಹರಿಸಿದೀರಾ ವ್ಯವಹಾರ ಅಂತಂದ್ರೆ ಏನಾಗ್ತದೆ ಅದು ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಅವರ ಹಿಡಿತದಲ್ಲೂ ನಡ್ಸ್ಕೊಂಡು ಹೋಗೋ ಅಂತದ್ದು ಒಂದು ಆಪಾದನೆ ಮಾಡಿದ್ರೆ ನಾವು ತಲೆ ತಗ್ಗಿಸ್ಬಿಡ್ಬೇಕು ನಾವು ಜೋರಾಗಿ ಮಾತಾಡ್ತೀವಿ ಸಭೆಯಲ್ಲಿ ತಮ್ಮಗಳ ಗಮನಕ್ಕೆ ಬಂದಿರುತ್ತೆ ನಾವು ಸ್ಲೇವ್ಗಳು ನಾವು ಗುಲಾಮರು ಅಂತ ಮಾತಾಡಿದ್ರು ಸಭೆಯಲ್ಲಿ ನಾವು ಅಧಿಕಾರಿಗಳು ಯಾವಾಗ ಯಾವುದಕ್ಕೆ ಗುಲಾಮರಾಗಿರ್ಬೇಕು ಅವ್ರಗಳಿಗ ಸರ್ ಕ್ರಮ ಏನಿಲ್ಲ ಅವರೇ ಬಾಯ್ಕಾಟ್ ಮಾಡಿರೋದು ನಮ್ಗೆ ಹೊರಗಡೆ ಹೋಗಿ ಅಂತ ಅವರೇ ಹೇಳಿರೋದು ನನ್ನಿಂದ ನನ್ನ ಅಧಿಕಾರಿಗಳಿದ್ದಾರೆ ನನ್ನ ಸಿಬ್ಬಂದಿ ವರ್ಗದವರಿದ್ದಾರೆ ನಾವು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ ಅವ್ರಿಗೂ ಗಮನಕ್ಕೆ ರೈಟಿಂಗ್ ಎಲ್ಲ ಕೊಡ್ತೀವಿ ಎಲ್ಲಾರು ಸಹಿ ಮಾಡಿಕೊಡ್ತೀವಿ ಇನ್ ಡಿಸ್ಕಸ್ ಮಾಡ್ತೀವಿ ಮುಂದಿನಿಂದ ನಾವು ಏನು ಮಾಡ್ಬೇಕಾಗ್ತದೆ ಅಂತ ಆಮೇಲೆ ಎಲ್ಲ ವಿಚಾರನೂ ನಾವು ಯಾವಾಗ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಹೋಗ್ಬೇಕು ಈ ಮುಂಚೆ ತಮ್ಗಳಿಗೂ ಗೊತ್ತಿರುತ್ತೆ ಮರು ಎಣಿಕೆ ಆಗಿದೆ ಸ್ಥಾಯಿ ಸಮಿತಿ ಇದು ಅಂತ ಅದು ಒತ್ತಡಗಳು ನಮ್ಮ ಮೇಲೆ ಹೆಂಗಿರುತ್ತದೆ ಅಂತ ಅನ್ನೋದು ನೀವು ಸಾರ್ವಜನಿಕ ಜೀವನದಲ್ಲಿ ನೀವು ಪಬ್ಲಿಕ್ ಅಲ್ಲಿ ಪೇಪರ್ ನಲ್ಲಿರೋ ನಿಮ್ಗೂ ಗೊತ್ತಿರ್ತದೆ ಅದ್ರ ಇಂಪ್ಯಾಕ್ಟ್ ಅಂತ ನನಗೆ ಅನಿಸ್ತದೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅವರೇ ಕಳಿಸಿದ್ರಲ್ಲ ಸ್ವಾಮಿ ಬಂದಾದ್ಮೇಲೆ ಅವರು ಮತ್ತೆ ಸಭೆನ ಮುಂದುವರಿಸಿದ್ದಾರೆ ಮಾನ್ಯತೆ ಇದೆಯಾ ಈಗ ಸಭೆಯನ್ನ ಅಧ್ಯಕ್ಷರು ನಡೆಸ್ಕೊಡ್ಬೇಕಾಗ್ತದೆ ಒಂದು ಸಭೆಯಲ್ಲಿ ಮಂಡನೆ ಮಾಡಬೇಕಾದ ವಿಚಾರಗಳು ಕೌನ್ಸಿಲ್ ಬಾಡಿನಲ್ಲಿ ಸದಸ್ಯ ಕಾರ್ಯದರ್ಶಿ ಆದಂತ ಪೌರಾಯುಕ್ತರದಾಗಿರುತ್ತೆ ನಾವು ಮಂಡನೆ ಮಾಡಿದ್ದೀವಿ ಸಬ್ಜೆಕ್ಟ್ ದಾಖಲಾತಿಗಳನ್ನ ಕೊಟ್ಟಿದ್ದೀವಿ ಅವ್ರು ಏನು ಆಪಾದನೆ ಮಾಡಿದ್ರು ಯಾವುದು ವಿಚಾರಗಳಲ್ಲಿ ಆ ವಿಚಾರ ಸಬ್ಜೆಕ್ಟ್ ಅಲ್ಲಿ ಇತ್ತು ಅದನ್ನ ಪಾಸ್ ಮಾಡಿದ್ರು ನಮ್ಮ ವಿಷಯ ಸಂಖ್ಯೆ ಎರಡರಲ್ಲಿ ಆ ವಿಚಾರ ಇತ್ತು ಅಲ್ಲಿ ಮಾತಾಡ್ಲೇ ಇಲ್ಲ ಆ ವಿಚಾರ ಸಂಖ್ಯೆನಲ್ಲಿ ಏನ್ ಬರ್ತದೆ ಆ ವಿಚಾರ ಇಷ್ಟು ಅಮೌಂಟ್ ಯಾಕೆ ಬಂತು ಯಾಕೆ ಬರ್ಲಿಲ್ಲ ಅಂತ ಅಲ್ಲಿ ಎಲ್ಲೂ ಮಾತಾಡ್ಲಿಲ್ಲ ತಮ್ಗೆ ಗೊತ್ತು ನಾವು ಆರೂವರೆ ತನಕ ನಾವು ಅಲ್ಲಿ ಕಚೇರಿ ಇದ್ರಲ್ಲಿ ಸಭೆನಲ್ಲಿ ಇರೋ ತನಕ ನಾಲ್ಕೇ ವಿಚಾರ ಅದು ಪಾಸ್ ಆಗಿದ್ದು ಅದು ಯಾವುದು ಚರ್ಚೆಗೂ ಬರ್ಲಿಲ್ಲ ಆ ಬರ್ಲಿರೋ ಚರ್ಚೆ ಈ ವಿಚಾರಗಳು ಬಿಟ್ಟು ಬೇರೆ ವಿಚಾರಗಳು ಬಂದಿದ್ದು ಅಷ್ಟೇನೆ
ಜಮಾ ಖರ್ಚು ಪರಿಶೀಲಿಸಿ ಒಪ್ಪಲಾಯಿತು ನೀವು ರೆಕಾರ್ಡ್ ಮಾಡ್ಕೊಂಡಿರ್ತೀರಾ ಜಮಾ ಖರ್ಚು ಪರಿಶೀಲಿಸಿ ಒಪ್ಪಲಾಯಿತು ಅಂತ ಹೇಳ್ತಾರೆ ಅವರು ಹೇಳ್ತಾ ಇರೋದು ಯಾವ ತಿಂಗಳಲ್ಲಪ್ಪ ಸೆಪ್ಟೆಂಬರ್ ತಿಂಗಳಲ್ಲಿ ಜಮಾ ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಾವು ಮಂಡಳಿ ಮಾಡಿದ್ದೀವಲ್ಲ ಸಭೆಯಲ್ಲಿ ಅದನ್ನೇ ಮಾತಾಡಬಹುದಾಗಿತ್ತಲ್ಲ ಅವರು ಸರ್ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಬಂದ್ಬಿಟ್ಟು ಸಾಹೇಬ್ರು ಹೆಂಗೆ ಹೇಳ್ತಾರೋ ಹಂಗೆ ಆಮೇಲೆ ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಕರ್ತವ್ಯ ಪ್ರಜ್ಞೆ ನನಗಿದೆ ಕೆಲಸ ಮಾಡಬಾರ್ದು ಅನ್ನೋದೇನೂ ಇಲ್ಲ ಆಮೇಲೆ ನಾವು ಕಾರ್ಯಾಂಗದಲ್ಲಿರುವಂಥವ್ರು ನಮ್ಮ ಬೆಳೆದ ನಮ್ಮ ಜೀವನ ಅದಕ್ಕೆ ಸೊ ಅದನ್ನು ನಾವು ಬ್ಯಾಕ್ಔಟ್ ಮಾಡೋ ಅವಶ್ಯಕತೆಯೂ ಇಲ್ಲ ಅಥವಾ ಅವ್ರ ಹತ್ರ ಹೇಳ್ಸ್ಕೊಂಡು ಬರಬೇಡಿ ಅಂತ ಅಂದ ತಕ್ಷಣ ನಾವು ಬರೋ ನಿಲ್ಸ ಇರೋ ಅಂತ ಅವಶ್ಯಕತೆ ಇಲ್ಲ ಸಭೆಯಲ್ಲಿ ನಡೆದಾಗ ಅವರಿಗೆ ಗೊತ್ತಾಗಬೇಕು ಸಭೆಯಲ್ಲಿ ನಾವು ಅಂಗ ಅಲ್ವಾ ಅವರು ಕೌನ್ಸಿಲ್ ಬಾಡಿ ಇರ್ಬೋದು ನಾವು ಸಭೆಯಲ್ಲಿ ಅಂಗ ನಾವು ಕರ್ತವ್ಯ ನಿರ್ವಹಣೆ ಮಾಡಬೇಕಾಗಿರೋಂಥ ಜಾಗದಲ್ಲಿ ಇದ್ದೀವಿ ಅವರೇನು ಆದೇಶ ಮಾಡಿದ್ರು ನಾವಿಲ್ಲಿ ಮಾಡಬೇಕಾಗ್ತದೆ ನಾವು ಮಾಡ್ತಿದ್ದೀವಿ ತಾವು ಹೇಳಿದ್ರೆ ಆಸ್ತಿ ದಂಡ ವಿಚಾರವಾಗಿ ಅಷ್ಟು ಕೋಟಿ ದುಡ್ಡು ಬಂತು ನೀವು ಪರಿಶೀಲನೆ ಮಾಡಲಿಲ್ಲ ಅಂತ ಪರಿಶೀಲನೆ ಮಾಡಿರೋದು ಯಾವಾಗ ಕಟ್ಟಿರೋದು 8ನೇ ತಿಂಗಳಲ್ಲಿ 9ನೇ ತಿಂಗಳಲ್ಲಿ ಯಾವಾಗ ಕಟ್ಟಿದ್ದಾರೆ ನಾವಿನ್ನು ಎಸ್ ಎಸ್ ಬುಕ್ಕಲ್ಲೇ ಬರ್ಸಿಲ್ಲ ಅದನ್ನು ಬರ್ಸ್ಬೇಕು ತಗೊಳ್ಬೇಕು ಬರ್ಸ್ಬೇಕು ಹಿಂದೆ ಕೇಸ್ ಅದು ಬಂದಾಗ ಖಾತೆ ಮಾಡಕ್ ಬಂದ್ರೆ ಮತ್ತೊಂದು ಮಾಡಿದ್ರೆ ಅವಾಗ ಅದ್ರ ಬಗ್ಗೆ ಕ್ವಶನ್ ಮಾಡ್ಬೋದು ನಾವು ಅದೇ ವಿಚಾರವನ್ನು ಇಟ್ಟಿದ್ದೀವಲ್ಲ ಸಭೆಯಲ್ಲಿ ನೋಡಿ ಸೆಪ್ಟೆಂಬರ್ 22 ಮಾಯ ಜಮಾ ವಿವರಗಳು ಭಾಗ ಒಂದು ಸಾಮಾನ್ಯ ಖಾತೆ ಆದಾಯ ನೀರಿನ ತೆರಿಗೆ ಇಷ್ಟಿದೆ ಎಸ್ ಎಸ್ ವಸೂಲಾತಿ ಇಷ್ಟಿದೆ ಎಸ್ ಡಬ್ಲ್ಯೂ ಎಂ ಎಸ್ ಇಷ್ಟು ಬರ್ತದೆ ಆಸ್ತಿ ತೆರಿಗೆ ದಂಡ ಇಷ್ಟು ಬರ್ತದೆ ಆಸ್ತಿ ತೆರಿಗೆ ಸೇವಾ ಶುಲ್ಕ ಇಷ್ಟು ಬರ್ತದೆ ಅಂತ ಹೇಳಿದೀವಲ್ಲ ಇದ್ರ ಬಗ್ಗೆ ಅವರಿಗೆ ಆ ಸಬ್ಜೆಕ್ಟ್ ಬಗ್ಗೆ ಆಸಕ್ತಿ ಇದ್ದಿದ್ರೆ ಅಥವಾ ಸಭೆಯನ್ನು ನಾವು ದೂಷಣೆ ಮಾಡಿದಲೆ ಅಥವಾ ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಡಬೇಕು ಅನ್ನೋ ಒಂದು ವಿಚಾರ ಇಲ್ಲದೆ ಇದ್ದಿದ್ರೆ ಇದನ್ನ ಚರ್ಚೆ ಮಾಡಬೇಕಾಗಿತ್ತಲ್ಲ ಅವರು ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು ನೀವು ತಪ್ಪು ಅನ್ಸ್ಬಿಡ್ಬೇಕು ಅವ್ರ ಹತ್ರ ಅವ್ರದ್ದು ಒಂದು ಪಾಯಿಂಟ್ ಅಜೆಂಡಾ ಎಲ್ಲೇ ಹೋಗಿ ಏನೇ ಸುತ್ಕೊಂಡು ಬಂದ್ರು ನಮಗೆ ಖಾತೆ ಮಾಡಿ ಖಾತೆ ಮಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಇಲ್ಲಿ ಕೂತಿಲ್ಲ ಖಾತೆ ಸರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಕೂತಿದ್ದೀವಿ ಈ ಒತ್ತಡಗಳನ್ನು ನಾನು ಯಾವಾಗಲೂ ಸಾರ್ವಜನಿಕ ಜೀವನದಲ್ಲಿ ಇನ್ ಟ್ರೆಸ್ ಮೀಟೋ ಅಥವಾ ಮತ್ತೊಂದೆಲ್ಲ ಹೇಳಿ ನಮಗೆ ಮಾಡಬಾರ್ದು ಮಾಡಲ್ಲ ನಾನು ಈ ವಿಚಾರಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ದಿನದ್ದು ನೀವು ಇಡೀ ದಿನ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ ತಮಗಳಿಗೂ ಗೊತ್ತಿರ್ತದೆ ವಿಚಾರಗಳು ಏನಿದೆ ಏನಿಲ್ಲ ಅಂತ ಇದೇ ವಿಚಾರ ಬಂದಿದೆಯಲ್ಲ ಆಸ್ತಿ ತೆರಿಗೆ ದಂಡ ಇದೆ ಆಸ್ತಿ ತೆರಿಗೆ ವಸೂಲಾತಿ ಇದೆ ಹೆಚ್ಚುವರಿಯಾಗಿದೆ ಅಂತ ಅವ್ರಿಗೆ ಕಂಡು ಬಂದಾಗ ಯಾಕೆ ಇದು ಹೆಚ್ಚುವರಿಯಾಗಿದೆ ಅಂತ ಕೇಳ್ಬೋದಾಗಿತ್ತಲ್ಲ ಒಬ್ಬ ಪೌರಾಯತರು ಬಂದು ನಾವು ಕೆಲಸ ಮಾಡೋದಕ್ಕೆ ಈ ಮುಂಚೆ ಎಷ್ಟು ಜನ ಕೆ ಎಂ ಎಸ್ ಆಫೀಸರ್ಸ್ ಇಲ್ಲಿ ಬಂದ್ಬಿಟ್ಟು ಎಷ್ಟು ಜನ ಕೆಲಸ ಮಾಡಿ ಹೋಗಿದ್ದು ಅವ್ರು ಹೇಳ್ತಾ ಇದಾರಲ್ಲ ಅದಾದ್ಮೇಲೆ ಯಾಕೆ ಬರಲಿಲ್ಲ ಇಷ್ಟೊಂದು ಅಧೋಗತಿಗೆ ಇಳಿದೋಗಿದೆಯಲ್ಲ ಟ್ಯಾಕ್ಸ್ ಕಲೆಕ್ಷನ್ ಇಲ್ದಲ್ಲ ಅಧೋಗತಿಗೆ ಇಳಿದೋಗಿದೆಯಲ್ಲ ಇವತ್ತು ನಾನು ಬಂದ್ಮೇಲೆ ಅವ್ರು ಕ್ವಶನ್ ಮಾಡ್ತಾ ಇದಾರಲ್ಲ ಇಷ್ಟು ವರ್ಷ ಯಾಕೆ ಕಲೆಕ್ಷನ್ ಮಾಡಿಲ್ಲ ಕೋಟಿಗಟ್ಟಲೆ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದಲ್ಲ ಹಂಗೆ ಪೆಂಡಿಂಗ್ ಇದೆ ಅದನ್ನ ಮನ್ನಾ ಮಾಡಿ ಅಂತ ಬರ್ದಿದಾರಲ್ಲ ರೆಸೊಲ್ಯೂಷನ್ ಅಲ್ಲಿ ಮತ್ತೆ ಅದೇನು ಬರೆದ್ರು ಅವರು ಅವ್ರಿಗಿದೆಯಾ ಅಧಿಕಾರ ಸ್ಥಾಯಿ ಸಮಿತಿ ಅಧ್ಯಕ್ಷರ ವಿಚಾರ ಚುನಾವಣೆ ವಿಚಾರ ಆಗಿರ್ಬೋದು ಸ್ಥಾಯಿ ಸಮಿತಿ ಎಲೆಕ್ಷನ್ ವಿಚಾರ ಆಗಿರ್ಬೋದು ತಮ್ಗಳಿಗೆ ಗೊತ್ತಿದೆ ಹೈಕೋರ್ಟ್ ಡೈರೆಕ್ಷನ್ ಮೇಲೆ ನಾವು ಮೊನ್ನೆ ಅದನ್ನ ಕರೆದು 15ನೇ ತಾರೀಕು ವಿಲೇ ಪರಿಸಿದೀವಿ ಕಣ್ಣಾರೆ ನೋಡಿದೀವಿ ಅದರಲ್ಲಿ ಏನ್ ಬಂದಿದೆ ಏನಿಲ್ಲ ಅನ್ನೋದು ಗೊತ್ತಿದೆ ಆದೇಶನೂ ಅದನ್ನ ರದ್ದು ಮಾಡಿಬಿಟ್ಟು ಸಭೆ ಏನ್ ಚುನಾವಣೆ ರದ್ದು ಮಾಡಿಬಿಟ್ಟು ನಾವು ಮಾಡ್ಬೋದು ಅದನ್ನ ಪಾಲನೆ ಮಾಡಬೇಕಾಗಿದ್ದು ಮಾಡಬಾರ್ದಾಗಿರೋದು ಮುಂದಿನ ಕ್ರಮ ವಹಿಸಬೇಕಾಗಿರೋದು ಮುಂದಿನ ಏನು ಅಧಿಕಾರಿಗಳಿಗೆ ಬಿಟ್ಟಿದ್ದು ಚುನಾವಣೆ ನಡೆದಿರೋದೆ ಪಾರದರ್ಶಕವಾಗಿಲ್ಲ ಅದು ನೀವು ಅದನ್ನ ರಿಸಲ್ಟ್ ಅಂತ ನಾವು ಹೇಳೋದಕ್ಕೆ ಹೆಂಗ್ ಬರ್ತದೆ ಹೇಳ್ಬೋದು ಅಧ್ಯಕ್ಷರು ವಿಚಾರವಾಗಿ ಆದ್ರೂ ಸಹ ಅವ್ರದ್ದು ಸಭೆ ಆರ್ ಸಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಇವೆಲ್ಲ ಒತ್ತಡಗಳನ್ನ ಅಧಿಕಾರಿಗಳ ಮೇಲೆ ಹೇಳಿ ಅವ್ರ ಮೇಲಿರೋ ಆಪಾದನೆಗಳು ಅಥವಾ ಅವರೇನಾದ್ರೂ ಮಾಡಿರೋದನ್ನ ನಮ್ಮ ಅಧಿಕಾರಿಗಳು ಸಹಕರಿಸೋದಕ್ಕೋಸ್ಕರ ಅಥವಾ ನಾವು ಅದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ಅನ್ನೋ ವಿಚಾರಕ್ಕೋಸ್ಕರನೇ ಇಷ್ಟು ಒತ್ತಡ ತರ್ತಾ ಇದಾರೆ ಇವತ್ತು ನಾನು ಅದನ್ನ ಓಪನ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟು ನಾನು ಆ ವಿಚಾರನ ಮಾತಾಡಕ್ ಇಷ್ಟಪಟ್ಟಿರ್ಲಿಲ್ಲ ಈ ರೀತಿ ನಡೀತಾ ಇದೆ ಒಬ್ರು ಸಭೆಯಲ್ಲಿ ಕೌನ್ಸಿಲ್ ಸೆಕ್ರೆಟರಿ ಸಭೆಯಲ್ಲಿ ಎದ್ದೋಗಿ ಅಂತ ಹೇಳ್ತಾರೆ ಅಧ್ಯಕ್ಷರು ಅದಕ್ಕೆ ಯಾವ ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ನಿಮ್ಮ ಮೀಡಿಯಾದಲ್ಲೇ ನೋಡಿ ಪೌರಾಯುಕ್ತರು ಎದ್ದೋಗ್ಲಿ ಅಧಿಕಾರಿಗಳು ಇರ್ಲಿ ಬಿಡಿ ಅಂತಾರೆ ಈಗ ಇದು ಹಳೆ ಬಿಲ್ಸ್ ಏನಾದ್ರೂ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಒತ್ತಡ ಇದೆ ಹಳೆ ಬಿಲ್ಸ್ ಎಲ್ಲದೂ ಒತ್ತಡ ಇದೆ ಸರ್ ಯಾಕೆಂದ್ರೆ ರೆವಿನ್ಯೂ ಇಲ್ಲ ಇಲ್ಲಿ
ನಾವು ಬಂದಾಗಿಂದನೂ ನೋಟಿಸ್ ಕೊಡ್ತಾ ಇರೋದು ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಅದನ್ನು ರೆವಿನ್ಯೂ ಕಲೆಕ್ಷನ್ ಮಾಡಿ ಕೋಟಿ ಗಟ್ಟಲೆ ಪೆಂಡಿಂಗ್ ಇದೆ ರೆವಿನ್ಯೂ ಕಲೆಕ್ಷನ್ ಮಾಡಿ ಅದಕ್ಕೆ ಅಂತಲೇ ಹೇಳ್ತಾ ಇದ್ದೀವಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ತುಂಬ ಕಸಗಳು ಯಾಕೆ ಇಷ್ಟೊಂದು ಇದಾಗ್ತಾ ಇದೆ ಅಂದರೆ ನಮ್ಮ ಪ್ಲಾಸ್ಟಿಕ್ ಬ್ಯಾನ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಅದನ್ನು ಜನಗಳಿಗೆ ಅವೇರ್ನೆಸ್ ಬರಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ತಕ್ಕಮಟ್ಟಿಗೆ ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಸಮೇತ ಬಂದ್ಬಿಟ್ಟು ಮಾಡಿದ್ದೀವಿ ಅವ್ರ ಸಹಕಾರ ತಗೊಂಡು ಮಾಡಿದ್ದೀವಿ ಮತ್ತು ಇದು ನಗರ ತುಂಬ ದೊಡ್ಡದಾಗಿದೆ ತಮಗೆ ಗೊತ್ತಿರೋ ಹಾಗೆ 50% ಆಫ್ ದ ಏನು ಹೇಳ್ತಾರೆ ನಮ್ಮ ಸ್ಟಾಫ್ನ ಅಷ್ಟೇ ಕೆಲಸ ಮಾಡ್ತಾ ಇರೋದು ಈ ಸಭೆಯನ್ನು ಅವರು ಮುಂದುವರಿಸಿದ್ದಾರೆ ದಯವಿಟ್ಟು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಆ ಸಭೆಯನ್ನು ಅವರು ತಗೊಂಡಿರ್ತಾರೆ ನಿರ್ಣಯ ಇಲ್ಲವಾದ್ರು ಈಗ ಇದಾಗತ್ತಾ ಸರ್ ಇದನ್ನು ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಸರ್ ಆರ್ ಸಿ ಅವ್ರ ಗಮನಕ್ಕೂ ತರ್ತೀವಿ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಬಿಟ್ಟಿದ್ದು ಬಟ್ ನಮ್ಮ ಇಲ್ಲಿ ಹಿತಾಸಕ್ತಿ ಅಂತನ್ನೋದು ಇದಕ್ಕಿಂತ ನಮ್ಮಗಳ ಕೋರಿಕೆ ಬೇಡಿಕೆ ಅಂತಂದರೆ ಎಲ್ಲ ಸಿಬ್ಬಂದಿ ವರ್ಗಗಳು ವರ್ಗದಲ್ಲಿರೋರಿಗೆ ಒಂದು ಇಲ್ಲಿ ಕೆಲಸ ಮಾಡ್ತಿರೋರಿಗೆ ಮೊದಲನೇದಾಗಿ ಗೌರವಿಸ್ಬೇಕು ಸಭೆಯಲ್ಲಿ ನಿಲ್ಲಿಸೋದು ಮಾತ್ರ ಕರ್ತವ್ಯ ಆಗಿರಬಾರ್ದು ಎಲ್ಲಾದರೂ ಮತ್ತು ಇಲ್ಲಿ ನಾವು ತುಂಬ ಸ್ಟಾಫ್ ಕಮ್ಮಿ ಇದ್ದೀವಿ ಪೌರಾಯುಕ್ತರು ಬಂದ ತಕ್ಷಣ ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಸಿಬ್ಬಂದಿಗಳು ಎಲ್ಲರೂ ಹೆಲ್ತ್ ಸೆಕ್ಷನ್ನಲ್ಲಿ ಇಬ್ಬರು ಹೆಲ್ತ್ ಇನ್ಸ್ಪೆಕ್ಟ್ರು ಮಾತ್ರ ಇದ್ದಾರೆ ಎನ್ವೈರನ್ಮೆಂಟ್ ಇಂಜಿನಿಯರ್ ಇಲ್ಲ ಅವರು ಗಲಾಟೆ ಮಾಡಿಸಿ ಅವ್ರನ್ನು ಟ್ರಾನ್ಸ್ಫರ್ ಮಾಡಿಸಿ ಕಳಿಸಿದ್ದಾರೆ ಅವರೂ ಇಲ್ಲ ಇನ್ನೂ ಇಬ್ಬರು ಬೇಕಾಗಿದೆ ಅವರೂ ಇಲ್ಲ ಇಂಜಿನಿಯರ್ ಸೆಕ್ಷನಲ್ಲಿ ಇಬ್ಬರೇ ಇಂಜಿನಿಯರ್ಸ್ ಇರೋದು ನಮ್ಗೆ ಇನ್ನೂ 3 ಜನ ಇಂಜಿನಿಯರ್ಸ್ ಅವಶ್ಯಕತೆ ಇದೆ ಅಲ್ಲೂ ಇಲ್ಲ ಹೆಲ್ತ್ ಇನ್ಸ್ಪೆಕ್ಟ್ರುಗಳು ಇಲ್ಲ ಇಲ್ಲೆಲ್ಲ ಕಂದಾಯ ಶಾಖೆಯಲ್ಲಿ ಪಾಪ ಬಿಲೋ ಕೇಡರಲ್ಲಿ ಇರೋವಂಥ ಹುಡುಗರುಗಳು ಹಾಕ್ಕೊಂಡು ನಾವಿಲ್ಲಿ ಕೆಲಸ ಮಾಡ್ತಾ ಇರೋದು ಅವ್ರ ಮೇಲೆ ಒತ್ತಡಗಳನ್ನು ತರ್ತಾರೆ ಸೊ ಇದು ಇಷ್ಟೆಲ್ಲ ಪರಿಸ್ಥಿತಿಗಳಿದೆ ಸಿಬ್ಬಂದಿಗಳ ಕೊರತೆ ಹೆಚ್ಚಾಗಿರೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಆದ್ರೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲ ಅಂತಲ್ಲ ಮುಂದೆ ನಿಮ್ಮಲ್ಲಿ ತಪ್ಪು ಆಗದಲ್ಲ ಇರೋ ರೀತಿಯಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳು ನಮ್ಮಗಳ ಇಚ್ಛೆ ಆಗಿರುತ್ತೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಥ್ಯಾಂಕ್ ಯು